ನಮಸ್ಕಾರ ಸ್ನೇಹಿತರೆ, ಸಾಮಾನ್ಯವಾಗಿ ಈ ಪಾಮ್ ಗಿಡವನ್ನು ಎಲ್ಲರ ಮನೆಯಲ್ಲೂ ಬೆಳ್ಕೊಂಡಿರ್ತಾರೆ. ವೈಜ್ಞಾನಿಕವಾಗಿ ಈ ಪಾಮ್ ಗಿಡವನ್ನು ನಿಮ್ಮ ಮನೆಯಲ್ಲಿ ಬೆಳ್ಕೊಳ್ಳೋದ್ರಿಂದ ಆಗುವಂತಹ ಲಾಭಗಳು ಏನೇನು, ಈ ಪಾಮ್ ಗಿಡವನ್ನು ಬೆಳೆಯುವಂಥ ವಿಧಾನ ಯಾವುದು, ಇದರ ವಾಸ್ತು ವಿಶೇಷವೇನು, ಯಾವ ಫರ್ಟಿಲೈಸರನ್ನು ಕೊಡಬೇಕು, ಯಾವ ಪೆಸ್ಟಿಸೈಡನ್ನು ಯೂಸ್ ಮಾಡಬೇಕು, ಹಾಗೂ ಈ ಪಾಮ್ ಗಿಡ ಸಾಯದೇ ಇರೋ ಹಾಗೆ ನಾವು ಏನೇನು ಮಾಡಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಇದು ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪಾಮ್ ಗಿಡ ಪಾಸಿಟಿವ್ ಎನರ್ಜಿಯನ್ನು, ಅಂದರೆ ಧನಾತ್ಮಕ ಶಕ್ತಿಯನ್ನು ಅಟ್ರ್ಯಾಕ್ಟ್ ಮಾಡೋದ್ರಿಂದ ವಾಸ್ತುವಿನಲ್ಲಿ ಪಾಮ್ ಗಿಡಕ್ಕೆ ಮಹತ್ವ ಇದೆ. ಈ ಗಿಡ ಸಮೃದ್ಧಿ ಹಾಗೂ ಮನಸ್ಸಿಗೆ ಶಾಂತಿಯನ್ನು ತಂದುಕೊಡತ್ತೆ ಅನ್ನೋ ನಂಬಿಕೆ ಇದೆ. ಇದನ್ನು ಸಾಮಾನ್ಯವಾಗಿ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇಡೋದು ಒಳ್ಳೆಯದು. ವೈಜ್ಞಾನಿಕವಾಗಿ ಕೂಡ ಈ ಪಾಮ್ ಗಿಡ ಗಾಳಿಯನ್ನು ಶುದ್ಧೀಕರಿಸುತ್ತೆ. ಈ ಗಿಡವನ್ನು ನಿಮ್ಮ ಮನೆಯಲ್ಲಿ ಬೆಳೆದುಕೊಳ್ಳೋದ್ರಿಂದ ಇದು ನ್ಯಾಚುರಲ್ ಪ್ಯೂರಿಫೈಯರ್ ಆಗಿ ವರ್ಕ್ ಮಾಡುತ್ತೆ. ಆದ್ದರಿಂದ ನಿಮಗೆ ಬೇರೆ ಏರ್ ಪ್ಯೂರಿಫೈಯರ್ನ ಅಗತ್ಯ ಬರೋದಿಲ್ಲ. ಈ ಪಾಮ್ ಗಿಡಗಳು ಆಕರ್ಷಕವಾಗಿದ್ದು ಮನೆಯ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ಇಂಡೋರ್ ಪ್ಲಾಂಟಾಗಿ ಬೆಳೆಸಲಿಕ್ಕೆ ಬಹಳ ಒಳ್ಳೆಯ ಗಿಡ. ಅನೇಕ ವೆರೈಟಿಗಳಲ್ಲಿ ಇದು ಸಿಗುತ್ತೆ. ಪೆಸ್ಟ್ ರೆಸಿಸ್ಟೆಂಟ್, ಅಂದರೆ ಕೀಟಗಳ ಬಾಧೆ ಇದಕ್ಕೆ ತುಂಬಾ ಕಡಿಮೆ. ಇಂಡೋರ್ನಲ್ಲಿ ಈ ಪಾಮ್ ಗಿಡವನ್ನು ಬೆಳ್ಕೊಳ್ಳೋದಿಕ್ಕೆ ಅನೇಕ ವೆರೈಟಿಗಳು ನಿಮಗೆ ಸಿಗ್ತವೆ. ಇದರಲ್ಲಿ ಕೆಲವೊಂದನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅರೇಕಾ ಪಾಮ್, ಕ್ಯಾಸ್ಕೇಡ್ ಪಾಮ್, ಚೈನೀಸ್ ಫ್ಯಾನ್ ಪಾಮ್, ಮೆಜೆಸ್ಟಿ ಪಾಮ್, ಪಾರ್ಲರ್ ಪಾಮ್, ಪೋನಿಟೈಲ್ ಪಾಮ್, ಸ್ಯಾಗೋ ಪಾಮ್, ಯುಕ್ಕಾ ಪಾಮ್, ಬಾಟಲ್ ಪಾಮ್, ಲೇಡಿ ಪಾಮ್, ಕ್ಯಾಟ್ ಪಾಮ್, ಬಟರ್ಫ್ಲೈ ಪಾಮ್, ಹೀಗೆ ಇನ್ನೂ ಅನೇಕ ಆಕರ್ಷಕ ವೆರೈಟಿಗಳನ್ನ ನೀವು ನಿಮ್ಮ ಇಂಡೋರ್ ಪ್ಲಾಂಟಾಗಿ ಬೆಳ್ಕೊಳ್ಬಹುದು. ಈಗ ಈ ಪಾಮ್ ಗಿಡವನ್ನು ನಿಮ್ಮ ಮನೆಯಲ್ಲಿ ಹೇಗೆ ಬೆಳ್ಕೊಳ್ಳೋದು ನೋಡೋಣ ಬನ್ನಿ. ನರ್ಸರಿಯಿಂದ ಈ ಪಾಮ್ ಗಿಡವನ್ನು ತಂದು ನೇರವಾಗಿ ನೀವು ರೀಪಾಟ್ ಮಾಡಿ ಬೆಳ್ಕೊಳ್ಬಹುದು. ಈ ಪಾಮ್ ಗಿಡಕ್ಕೆ ಬ್ರೈಟ್ ಹಾಗೂ ಇಂಡೈರೆಕ್ಟ್ ಲೈಟ್ ಬೇಕಾಗುತ್ತೆ, ಅಂದರೆ ನೇರವಾದ ಸೂರ್ಯನ ಕಿರಣ ಬೇಡ ಇದಕ್ಕೆ. ಅಂದರೆ ಮನೆ ಒಳಗೆ ಅಥವಾ ಆವರಣದಲ್ಲಿ ಡೈರೆಕ್ಟಾಗಿ ಸೂರ್ಯನ ಬೆಳಕು ಬೀಳದ ಕಡೆ ಇದನ್ನು ನೀವು ಬೆಳೆಸಬಹುದು. ಸೌತ್ ಅಥವಾ ವೆಸ್ಟ್ ಫೇಸಿಂಗ್ ವಿಂಡೋಸ್ ಹತ್ತಿರ ನೀವು ಇಟ್ಟು ಕೂಡ ಈ ಗಿಡವನ್ನು ಬೆಳೆಸಬಹುದು. ಈಗ ಇದನ್ನು ಬೆಳೆಯುವಂಥ ಪಾಟ್ ಯಾವ ಸೈಜಲ್ಲಿ ಇರಬೇಕು ಅಂತಂದರೆ ಮೀಡಿಯಮ್ ಅಥವಾ ಲಾರ್ಜಲ್ಲಿ ಇರಬೇಕು. ಸಣ್ಣ ಪಾಟ್ನಲ್ಲಿ ಇದನ್ನು ಬೆಳೆಯೋದಕ್ಕೆ ಆಗೋದಿಲ್ಲ. ನಂತರ ಈ ಪಾಟಿಂಗ್ ಸಾಯಿಲ್ ಹೇಗಿರಬೇಕಂದ್ರೆ ಲೂಸ್ ಆ್ಯಂಡ್ ಫ್ಲಫಿ ಆಗಿರಬೇಕು, ಅಂದರೆ ಉದುರು ಉದುರಾಗಿರಬೇಕು ಈ ಮಣ್ಣು. ಇದಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ಪಾಟಿಂಗ್ ಸಾಯಿಲನ್ನು ತಯಾರು ಮಾಡ್ತಾರೆ. ನಾನು ಕೆಲವೊಂದನ್ನು ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಒಂದು ರೀತಿಯಲ್ಲಿ ಹೇಗೆ ಮಾಡೋದಂದರೆ ಗಾರ್ಡನ್ ಸಾಯಿಲ್ 40%, ಆಮೇಲೆ ರಿವರ್ ಸ್ಯಾಂಡ್ 20%, ಅಂದರೆ ಮರಳು 20% ಬೇಕಾಗತ್ತೆ. ಆಮೇಲೆ ಕೌಡಂಗ್ ಅಥವಾ ವರ್ಮಿ ಕಾಂಪೋಸ್ಟ್ ಯಾವುದಾದ್ರು ಒಂದು 20% ಅಷ್ಟು ಹಾಕಬೇಕಾಗತ್ತೆ. ಜೊತೆಯಲ್ಲಿ ನೀಮ್ ಕೇಕನ್ನು 10% ಅಷ್ಟು ಇದಕ್ಕೆ ಉಪಯೋಗಿಸ್ಬೇಕಾಗತ್ತೆ. ಹೀಗೆ ಗಾರ್ಡನ್ ಸಾಯಿಲ್ನ ಉಪಯೋಗಿಸ್ಬೋದು. ಬೇಕೆಂದರೆ ನೀವು ಬೋನ್ ಮೀಲನ್ನು ಕೂಡ ಒಂದು 5% ಅಷ್ಟು ಉಪಯೋಗಿಸ್ಬೋದು. ಇನ್ನೊಂದು ರೀತಿಯಲ್ಲಿ ಈ ಪೀಟ್ ಮಾಸ್ ಅಂತ ಸಿಗುತ್ತೆ, ಇದರ ಜೊತೆಗೆ ಲೀಫ್ ಮೋಲ್ಡ್ ಅಂತ ಸಿಗುತ್ತೆ, ಒಣಗಿದ ಎಲೆಗಳು. ಆಮೇಲೆ ಮರದ ತೊಗಟೆಯ ಸಣ್ಣ ಪುಡಿ ಅಂದರೆ ಶೆಡೆಡ್ ಬಾರ್ಕ್, ಇದನ್ನೆಲ್ಲ ಉಪಯೋಗಿಸಿ ಕೂಡ ತಯಾರು ಮಾಡಬಹುದು. ಇನ್ನೊಂದು ರೀತಿಯಲ್ಲಿ ಅಂತಂದರೆ ಎರಡು ಪಾರ್ಟ್ ಈ ಪೀಟ್ ಮಾಸನ್ನು ತಗೊಳ್ಳಿ, ಇದಕ್ಕೆ ಒಂದು ಪಾರ್ಟ್ ಪರ್ಲೈಟನ್ನು ಉಪಯೋಗಿಸ್ಬೇಕು. ಪರ್ಲೈಟ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಆಮೇಲೆ ಇದಕ್ಕೆ ಒಂದು ಪಾರ್ಟ್ ರಿವರ್ ಸ್ಯಾಂಡನ್ನು ಉಪಯೋಗಿಸ್ಬೇಕು. ಹೀಗೆ ಕೂಡ ಇದನ್ನು ಮಿಕ್ಸ್ ಮಾಡಿ ತಯಾರು ಮಾಡಬಹುದು. ಇದನ್ನು ನಾವು ಪೀಟ್ ಬೇಸ್ಡ್ ಸಾಯಿಲ್ ಮಿಕ್ಸ್ ಅಂತ ಕರಿತೀವಿ. ಹೀಗೆಲ್ಲ ನೀವು ಲೂಸಾಗಿ ಮಣ್ಣನ್ನು ತಯಾರು ಮಾಡಿಕೊಂಡು ಈ ಪಾಮ್ ಗಿಡವನ್ನು ಮನೆಯಲ್ಲಿ ಬೆಳೆಸ್ಕೊಳ್ಬಹುದು. ಇದಕ್ಕೆ ಈಗ ವಾಟ್ರಿಂಗ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಈ ಪಾಮ್ ಪ್ಲಾಂಟ್ಗೆ ರೆಗ್ಯುಲರ್ ಆಗಿ ನೀವು ನೀರನ್ನು ಹಾಕಬೇಕು. ಮಣ್ಣಿನ ಮೇಲ್ಪದರ ಡ್ರೈ ಆಗಲಿಕ್ಕೆ ಬಿಡಬಾರ್ದು. ನರ್ಸರಿಯಿಂದ ತಂದು ರೀಪಾಟ್ ಮಾಡಿದ ಮೇಲೆ ಪ್ರತಿದಿನ ನೀರನ್ನು ಹಾಕಬೇಕು. ನಂತರ ಪ್ರತಿ 3 ದಿನಗಳಿಗೆ ಒಮ್ಮೆ ಹಾಕಿದರೆ ಸಾಕು. ಈಗ ಯಾವ ಫರ್ಟಿಲೈಸರ್ನ ಇದಕ್ಕೆ ಕೊಡಬೇಕು ನೋಡೋಣ ಬನ್ನಿ. ಬೇರೆ ಗಿಡಗಳಿಗೆ ಹೋಲಿಸಿದರೆ ಪಾಮ್ ಗಿಡಕ್ಕೆ ಲೈಟ್ ಆಗಿ ಫರ್ಟಿಲೈಸರ್ನ ಹಾಕಿದರೆ ಸಾಕು. ಎನ್ ಪಿ ಕೆ ಅಂದರೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ರೇಷಿಯೋ 3:1:3 ಇರೋದನ್ನು ನೀವು ಹಾಕೋದು ಒಳ್ಳೆಯದು. ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಉಪಯೋಗಿಸೋದು ಬಹಳ ಒಳ್ಳೆಯದು. ಸ್ಲೋ ರಿಲೀಸ್ ಫರ್ಟಿಲೈಸರ್ ಅಂದರೆ ಕೌಡಂಗ್ ಕಾಂಪೋಸ್ಟನ್ನು ನೀವು ಹಾಕೋದು ಬಹಳ ಒಳ್ಳೆಯದು. ಐರನ್ ಡೆಫಿಷಿಯನ್ಸಿ ಇದ್ದರೆ ಆರೆಂಜ್ ಪೀಲ್ ಅಥವಾ ಡ್ರೈಡ್ ಆರೆಂಜ್ ಪೀಲ್ ಪೌಡರ್ನ ಉಪಯೋಗಿಸಿ. ನೈಟ್ರೋಜನ್ ರಿಚ್ ಫರ್ಟಿಲೈಸರ್ಗಾಗಿ ಸೋಯಾಬೀನ್ ಪೌಡರನ್ನು ಉಪಯೋಗಿಸಬಹುದು. ಆಮೇಲೆ ಮ್ಯಾಗ್ನೀಷಿಯಂಗಾಗಿ ನೀವು ಗ್ರೀನ್ ಲೀಫಿ ವೆಜಿಟೇಬಲ್ಸನ್ನು ಇದಕ್ಕೆ ಉಪಯೋಗಿಸಬಹುದು. ಜೊತೆಯಲ್ಲಿ ಎಲೆಗಳು ಹಸಿರಾಗಿರಬೇಕು ಅಂತಂದರೆ ನೀವು 1 ಚಮಚ ಎಪ್ಸಮ್ ಸಾಲ್ಟನ್ನು 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಆಗಾಗ ಸ್ಪ್ರೇ ಮಾಡೋದು ಒಳ್ಳೆಯದು. ಈಗ ಇದರ ಪ್ರೂನಿಂಗ್ ಹೇಗೆ ಮಾಡೋದು ಅಂತ ನೋಡೋದಾದರೆ ಬೇರೆ ಗಿಡಗಳಿಗೆ ನೀವು ಮಾಡುವಂತೆ ಪಾಮ್ ಗಿಡಕ್ಕೂ ಕೂಡ ರೆಗ್ಯುಲರ್ ಆಗಿ ಪ್ರೂನಿಂಗ್ ಮಾಡೋದು ಒಳ್ಳೆಯದು. ಡ್ಯಾಮೇಜ್ ಆಗಿರುವಂತಹ ಅಥವಾ ಡ್ರೈ ಆಗಿರುವಂತಹ ಎಲೆಗಳನ್ನು ನೀವು ನೀವು ಕಟ್ ಮಾಡಿ ತೆಗೆದರೆ ಸಾಕು. ಪೂರ್ತಿ ಎಲೆಯನ್ನೇ ತೆಗಿಬೇಕು ಅಂತ ಏನೂ ಇಲ್ಲ. ಇದರಲ್ಲಿರುವ ಫ್ರಾಂಡ್ಸ್ ಅಂತಂದರೆ ಗರಿಗಳು ಏನಿದ್ದಾವೆ ಒಣಗಿರ್ತಾವಲ್ಲ, ಅಂತಹ ಗರಿಗಳನ್ನು ಮಾತ್ರ ಕಿತ್ತು ತೆಗೆದರೆ ಸಾಕು. ಆಮೇಲೆ ಈ ಗರಿಗಳಲ್ಲೂ ಕೂಡ ಸ್ವಲ್ಪ ಪಾರ್ಟ್ ಹಳದಿ ಅಥವಾ ಬ್ರೌನ್ ಆಗಿರುತ್ತೆ, ಅಂತಹ ಪಾರ್ಟನ್ನು ನೀವು ಕಟ್ ಮಾಡಿ ತೆಗೆದರೂ ಸಾಕು.
ಈಗ ಪ್ರಮುಖವಾಗಿ ಈ ಪಾಮ್ ಗಿಡಕ್ಕೆ ಬರುವಂತಹ ಡಿಸೀಸಸ್ ಅಂತಂದರೆ ರೋಗಗಳು ಏನೇನು ನೋಡೋಣ ಬನ್ನಿ. ಒಂದು ಫಿಸೇರಿಯಂ ವಿಲ್ಟ್ ಅಂತೇಳಿ, ಅಂದರೆ ಇದೊಂದು ಫಂಗಲ್ ಡಿಸೀಸ್. ಇದು ಡಿಸ್ಕಲರ್ ಆಗುತ್ತೆ, ಅಂದರೆ ಎಲೆಗಳು ಅಂದರೆ ಹಳದಿ ಆಗ್ತವೆ, ಬ್ರೌನ್ ಆಗ್ತವೆ, ಆಮೇಲೆ ಕ್ರಿಂಕ್ಲಿಂಗ್ ಫ್ರಾನ್ಸ್ ಗರಿಗಳು ಮುರುಟ್ಕೊಂಡು ಬಿಡ್ತವೆ. ಇಂಥದಕ್ಕೆ ನಾವು ನಿಖರವಾಗಿ ಏನೂ ಮಾಡಲಿಕ್ಕಾಗೋದಿಲ್ಲ ಈ ಗರಿಗಳಿಗೆ. ಒಂದು ಕೆಲಸ ಏನು ಮಾಡ್ಬೋದು ಅಂತಂದರೆ ಈ ಫಂಗಿಸೈಡನ್ನು ಇದಕ್ಕೆ ನಾವು ಸ್ಪ್ರೇ ಮಾಡಬಹುದು. ಎರಡನೇದಾಗಿ ಗ್ಯಾನೋಡರ್ಮಾ ಬಟ್ ರಾಟ್ ಅಂತೇಳಿ, ಇದರಿಂದ ಏನಾಗುತ್ತೆ, ಬೇರುಗಳು ಮತ್ತು ಕೆಳಭಾಗದ ಕಾಂಡದ ಭಾಗ ಏನಿರುತ್ತೆ ಪಾಮ್ ಗಿಡದ್ದು, ಇದು ಒಂದು ರೀತಿ ವುಡ್ಡಿ ಆಗಿ ಕನ್ವರ್ಟ್ ಆಗುತ್ತೆ, ಅಂದರೆ ಮರದಂತೆ ಆಗ್ಬಿಡುತ್ತೆ. ಇದರಿಂದ ಏನಾಗುತ್ತೆ, ನಾವು ಹಾಕಿದಂತಹ ನೀರು ಎಲೆಗಳಿಗೆ ಟ್ರಾನ್ಸ್ಪೋರ್ಟ್ ಆಗೋದೇ ಇಲ್ಲ, ಅವುಗಳಿಗೆ ರೀಚ್ ಆಗೋದೇ ಇಲ್ಲ, ಇದರಿಂದಾಗಿ ಗಿಡ ಸಾಯುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಮೂರನೇದಾಗಿ ಬಡ್ ರಾಟ್ ಅಂಥೇಳಿ, ಅಂದರೆ ಇದು ಸಣ್ಣ ಸಣ್ಣ ಪಾಮ್ ಗಿಡಗಳನ್ನು ಅಫೆಕ್ಟ್ ಮಾಡುತ್ತೆ, ಅಂದರೆ ಗಿಡ ಸಣ್ಣದಿರುವಾಗಲೇ ಒಂದು ರೀತಿ ಬೆಳವಣಿಗೆ ಕಾಣೋದೇ ಇಲ್ಲ, ಗಿಡಗಳು ಸಾಯೋದಕ್ಕೆ ಪ್ರಾರಂಭ ಆಗುತ್ತೆ. ಇನ್ನೊಂದು ಲೀವ್ ಸ್ಪಾಟ್ ಡಿಸೀಸ್ ಅಂತಂದರೆ ಒಂದು ರೀತಿ ಮೋಲ್ಡ್ ಲೈಕ್ ಸ್ಪಾಟ್ಸ್ ಅಂತಂದರೆ ಸಣ್ಣ ಸಣ್ಣ ಸ್ಪಾಟ್ಗಳು ನಿಮಗೆ ಎಲೆ ಮೇಲೆ ಕಾಣಬಹುದು. ಇದನ್ನು ನೀವು ಹೇಗೆ ನಿವಾರಿಸಬಹುದು ಅಂದರೆ ಪ್ರೂನಿಂಗ್ನಿಂದ ನಿವಾರಿಸಬಹುದು, ಇಂತಹ ಎಲೆಗಳನ್ನು ನೀವು ಕಟ್ ಮಾಡಿ ತೆಗೆಯೋದು ಒಳ್ಳೆಯದು. ಇನ್ನು ಸಾಮಾನ್ಯವಾಗಿ ಸ್ಪೈಡರ್ ಮೈಟ್ಸ್ ಮತ್ತು ಈ ಮೀಲಿ ಬಗ್ಸ್ ಕೂಡ ಅಟ್ಯಾಕ್ ಮಾಡಬಹುದು. ಇದಕ್ಕೆ ನೀವು ಯಾವುದೇ ಕೆಮಿಕಲ್ ಪೆಸ್ಟಿಸೈಡನ್ನು ಉಪಯೋಗಿಸೋದು ಬೇಡ. ಆರ್ಗ್ಯಾನಿಕ್ ನೀಮ್ ಆಯಿಲನ್ನು 1 tsp ನೀವು ತಗೊಂಡು ಇದಕ್ಕೆ 1 liter ನೀರನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದು ಒಳ್ಳೆಯದು. ಇನ್ನೂ ಒಂದು ವಿಧಾನ ಅಂತಂದರೆ 1 tablespoon ಮೈಲ್ಡ್ ಲಿಕ್ವಿಡ್ ಸೋಪ್, ಮೈಲ್ಡ್ ಆಗಿರುವಂಥ ಲಿಕ್ವಿಡ್ ಸೋಪನ್ನು ತಗೊಂಡು 1 liter ನೀರೊಂದಿಗೆ ಬೆರೆಸಿಬಿಟ್ಟು ಆಗಾಗ ಸ್ಪ್ರೇ ಮಾಡೋದು ಕೂಡ ಉಪಯೋಗಕ್ಕೆ ಬರುತ್ತೆ. ಈಗ ಈ ಪಾಮ್ ಗಿಡಗಳು ಅಂದರೆ ಇಂಡೋರ್ ಪಾಮ್ ಗಿಡಗಳು ಸಾಯೋದಕ್ಕೆ ಏನೇನು ಕಾರಣಗಳಿರ್ಬೋದು ನೋಡೋಣ ಬನ್ನಿ. ಮೊದಲನೇದಾಗಿ ಓವರ್ ವಾಟರಿಂಗ್, ಅಂದರೆ ಎಕ್ಸಸ್ ನೀರನ್ನು ನಾವು ಹಾಕಿದರೂ ಕೂಡ ಈ ಪಾಮ್ ಗಿಡ ಸಾಯುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಲ್ಯಾಕ್ ಆಫ್ ಹ್ಯುಮಿಡಿಟಿ, ಅಂದರೆ ವಾತಾವರಣದಲ್ಲಿ ತೇವಾಂಶ ಕಡಿಮೆ ಆದರೂ ಕೂಡ ಸಾಯುವಂಥ ಚಾನ್ಸಸ್ ಇರುತ್ತೆ. ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ ಆಗಾಗ ನೀರನ್ನು ಈ ರೀತಿ ಸ್ಪ್ರೇ ಮಾಡ್ತಾ ಇರೋದು ಒಳ್ಳೆಯದು ಗಿಡಕ್ಕೆ. ಮೂರನೇದಾಗಿ ಈ ಗಿಡಕ್ಕೆ ಸಿಗುವಂತಹ ಬೆಳಕಿನ ಪ್ರಮಾಣ ತುಂಬ ಕಡಿಮೆ ಆಗಿರೋದು, ಅಂದರೆ ಇಂಡೈರೆಕ್ಟ್ ಸನ್ಲೈಟ್ ಸ್ವಲ್ಪ ಪ್ರಮಾಣದಲ್ಲಾದರೂ ಇದಕ್ಕೆ ಬೇಕಾಗ್ತಿರುತ್ತೆ, ನೀವು ಅದನ್ನು ಕೂಡ ಗಮನಿಸಬೇಕು. ಈಗ ಈ ನಿಮ್ಮ ಪಾಮ್ ಗಿಡ ಸಾಯೋದಕ್ಕೆ ಪ್ರಾರಂಭ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗೋದು ಹೇಗೆ ನೋಡಿ, ಈ ಮಧ್ಯಭಾಗದಲ್ಲಿ ಪಾಮ್ ಗಿಡದ ಮಧ್ಯಭಾಗ ಏನಿದೆ ಅದು ಬ್ರೌನ್ ಕಲರ್ಗೆ ತಿರುಗುತ್ತೆ. ಆಮೇಲೆ ಈ ಯಂಗರ್ ಫ್ರಾಂಡ್ಸ್ ಅಂತಂದರೆ ಸಣ್ಣ ಸಣ್ಣ ಗರಿಗಳು ಕೂಡ ಡಿಸ್ಕಲರ್ ಆಗ್ತವೆ, ಅಂದರೆ ಯೆಲ್ಲೋ ಆಗ್ತವೆ ಅಥವಾ ಬ್ರೌನ್ ಆಗ್ತವೆ, ಆಮೇಲೆ ಉದುರಿ ಒಣಗಿ ಉದುರಿ ಕೆಳಗೆ ಬೀಳ್ತವೆ. ಅಷ್ಟೇ ಅಲ್ಲದೆ ಈ ಕಾಂಡದ ಭಾಗದಲ್ಲಿ ಅಲ್ಲಲ್ಲಿ ಕೀಟಗಳಿಂದ ಆಗಿರುವಂತಹ ಸಣ್ಣ ಸಣ್ಣ ಹೋಲ್ಗಳನ್ನು ಕೂಡ ನೀವು ಕಾಣಬಹುದು. ಇವೆಲ್ಲ ನಿಮ್ಮ ಈ ಪಾಮ್ ಗಿಡ ಸಾಯೋದಕ್ಕೆ ಪ್ರಾರಂಭವಾಗಿದೆ ಅನ್ನೋದರ ಸೂಚನೆ. ಈಗ ಈ ಗಿಡವನ್ನು ನೀವು ತುಂಬಾ ಈಸಿಯಾಗಿ ಹೇಗೆ ನೀವು ಮನೆಯಲ್ಲಿ ಮೇಂಟೈನ್ ಮಾಡಬೇಕು ನೋಡೋಣ ಬನ್ನಿ. ಮೊದಲನೇದಾಗಿ ಈ ಪಾಮ್ ಗಿಡಕ್ಕೆ ಡೈರೆಕ್ಟ್ ಆಗಿ ಸೂರ್ಯನ ಬೆಳಕು ಬೀಳಬಾರದು, ಇಂಡೈರೆಕ್ಟ್ ಬೆಳಕು ಬೇಕಾಗುತ್ತೆ. ಆಮೇಲೆ ಮಣ್ಣನ್ನು ಆದಷ್ಟು ಮಾಯಿಸ್ಟ್ ಆಗಿ ಇರೋ ಹಾಗೆ ನೋಡ್ಕೊಳ್ಳಿ. ಆಮೇಲೆ ವರ್ಷಕ್ಕೆ ಒಮ್ಮೆ ಅಥವಾ 2 ಬಾರಿ ಫರ್ಟಿಲೈಸರ್ ಅನ್ನು ಕೊಟ್ಟರೆ ಸಾಕು. ಆಮೇಲೆ ಪೆಸ್ಟ್ ಕಂಟ್ರೋಲ್ ಅಂದರೆ ನೀಮ್ ಆಯಿಲ್ನ ಆಗಾಗ ನೀವು ಸ್ಪ್ರೇ ಮಾಡೋದು ಒಳ್ಳೆಯದು. ಜೊತೆಗೆ ಪ್ರೂನಿಂಗ್ ಅಂತಂದರೆ ಆಗಾಗ ನೀವು ಈ ಒಣಗಿದ ಎಲೆಗಳನ್ನು ಕಟ್ ಮಾಡಿ ತೆಗಿತಾ ಇರಬೇಕು. ನಿಮ್ಮ ಈ ಪಾಮ್ ಗಿಡ ಯಾವಾಗಲೂ ಹಸಿರಾಗಿರಬೇಕು ಅಂತಂದರೆ ಇದಕ್ಕೆ ಮ್ಯಾಗ್ನೀಷಿಯಂ ಕೊರತೆ ಇರ್ಬೋದು, ಅದನ್ನು ನೀವು ನಿವಾರಿಸೋದಕ್ಕೆ ಏನು ಮಾಡಬೇಕು ಅಂತಂದರೆ ಈ ಎಪ್ಸಮ್ ಸಾಲ್ಟನ್ನು 1 liter ನೀರಿಗೆ 1 tsp ಎಪ್ಸಮ್ ಸಾಲ್ಟನ್ನು ಮಿಕ್ಸ್ ಮಾಡಿ 15 ದಿನಗಳಿಗೆ ಒಮ್ಮೆ ಸ್ಪ್ರೇ ಮಾಡಿದರೆ ಸಾಕು, ನಿಮ್ಮ ಪಾಮ್ ಗಿಡ ಹಸಿರಾಗಿ ಇರುತ್ತೆ. ಈಗ ಈ ಪಾಮ್ ಗಿಡವನ್ನೇ ನೀವು ಇಂಡೋರ್ ಪ್ಲಾಂಟಾಗಿ ಬೆಳೆಸೋದ್ರಲ್ಲಿ ಇರುವಂತಹ ಬೆನಿಫಿಟ್ಸ್ ಅಥವಾ ಅಡ್ವಾಂಟೇಜಸ್ ಏನೇನು ಅನ್ನೋದನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಒಂದು, ಇಂಡೋರ್ನಲ್ಲಿ ಬಹಳ ಚೆನ್ನಾಗಿ ಬೆಳೆಯುತ್ತೆ ಈ ಪಾಮ್ ಗಿಡ. ಆಮೇಲೆ ಇದಕ್ಕೆ ಡೈರೆಕ್ಟ್ ಸನ್ಲೈಟ್ನ ಅಗತ್ಯ ಇರೋದಿಲ್ಲ, ಇಂಡೈರೆಕ್ಟಾಗಿ ಸನ್ಲೈಟ್ ಬಿದ್ದರೂ ಸಾಕು. ಆಮೇಲೆ ಪಾಮ್ ಗಿಡವನ್ನು ಏರ್ ಫ್ರೆಷ್ನರ್ ಅಂತಲೇ ಕರೀತಾರೆ, ಆಕ್ಸಿಜನ್ ಪ್ರಮಾಣವನ್ನು ಇದು ನಿಮ್ಮ ವಾತಾವರಣದಲ್ಲಿ ಹೆಚ್ಚಿಸೋದ್ರಿಂದ ವೈಜ್ಞಾನಿಕವಾಗಿ ತುಂಬಾ ಇದರಿಂದ ನಿಮಗೆ ಬೆನಿಫಿಟ್ಸ್ ಇದೆ. ಆಮೇಲೆ ಅನೇಕ ವರ್ಷಗಳವರೆಗೆ ಇದು ಬಾಳಿಕೆ ಬರುತ್ತೆ, ಆದ್ದರಿಂದ ಪದೇ ಪದೇ ರೀಪಾಟಿಂಗ್ ಮಾಡುವಂತಹ ಅಗತ್ಯ ಬರೋದಿಲ್ಲ. ಬೇಕಿದ್ದಲ್ಲಿ ನೀವು ಇದನ್ನು ಔಟ್ಡೋರ್ನಲ್ಲೂ ಕೂಡ ಇಡ್ಬೋದು, ಆದರೆ ಡೈರೆಕ್ಟ್ ಸನ್ಲೈಟ್ ಬೀಳದ ಹಾಗೆ ನೋಡ್ಕೊಳ್ಬೇಕು, ಶೇಡ್ ಇರುವಂತಹ ಪ್ರದೇಶಗಳಲ್ಲಿ ನೀವು ಇದನ್ನು ಬೆಳಿಬಹುದು. ನೋಡಿರಲ್ಲ ಫ್ರೆಂಡ್ಸ್, ಈ ತಾಳೆ ಗಿಡ ಅಥವಾ ಪಾಮ್ ಗಿಡವನ್ನು ನಿಮ್ಮ ಮನೆಯಲ್ಲಿ ಇಂಡೋರ್ ಪ್ಲಾಂಟಾಗಿ ಹೇಗೆ ಬೆಳ್ಕೊಳ್ಬಹುದು, ಇದನ್ನು ನೀವು ಮೇಂಟೈನ್ ಮಾಡೋದು ಹೇಗೆ, ಎಲ್ಲ ಪೂರ್ಣ ವಿವರಗಳು ನಿಮಗೆ ಸಿಕ್ತು ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ನಲ್ಲಿ ಕೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ, ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬೈ ಬೈ.